ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚಿತ್ರ ಲೋಕೇಶ್. ಪೈಪೋಟಿ ಯುಗದಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರುವ ರೈತರ ಸಹಕಾರ ಪ್ರೋತ್ಸಾಹದಿಂದ 2023ನೇ ಸಾಲಿನಲ್ಲಿ ನಮ್ಮ ಸಂಘವು 4.39 ಲಕ್ಷ ರೂಪಾಯಿ ಲಾಭಾಂಶ ಗಳಿಸಿದೆ ಎಂದು ಹಿರೇಮುರಾಳ ಚಂದ್ರಾಮೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಆದೇಶ್ ನಾಗರತ್ತಿ ಹೇಳಿದರು. ಪ್ರಾರಂಭವಾಗಿ ಇವತ್ತಿಗೆ ಅಂದರೆ 31 ಮಾರ್ಚ್ಗೆ 2023ಕ್ಕೆ 974 ಶೇಕಡಾಗಳನ್ನು ಹೊಂದಿರುತ್ತೇವೆ. ಪ್ರಾರಂಭದಲ್ಲಿ ದುಡಿಯುವ ಬಂಡವಾಳ 11 ಲಕ್ಷ ಹೊಂದಿದ್ದು ಮಾರ್ಚ್ 23ಕ್ಕೆ 2,45,57,253 ಗಳು ದುಡಿಯುವ ಬಂಡವಾಳ ಹೊಂದಿದ್ದೇವೆ ಅಂದರೆ ಹೆಮ್ಮೆಯ ವಿಷಯ. ಬ್ಯಾಂಕಿನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿದ್ದು ತೀವ್ರ ಪೈಪೋಟಿ ಎದುರಿಸುತ್ತಿರುವ ಸಂದರ್ಭದಲ್ಲಿ ಸಂಘದ ಸದಸ್ಯರು, ನಿರ್ದೇಶಕರು, ಸಿಬ್ಬಂದಿಯ ಪರಿಶ್ರಮದ ಫಲವಾಗಿ 2020-2023 ಸಾಲಿನಲ್ಲಿ ನಿಮ್ಮ ಸಂಘವು 439,649 ಲಾಭಾಂಶ ಗಳಿಸಿದ್ದು ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯವಾಗಿದೆ ಎಂದು ಹೇಳಲು ಅತಿ ಸಂತೋಷವೆನಿಸುತ್ತದೆ. ತಾಲೂಕಿನ ಹಿರೇಮುರಾಳದ ಚಂದ್ರಾಮೇಶ್ವರ ಪತ್ತಿನ ಸಹಕಾರಿ ಸಂಘದ 12ನೇ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಹಕಾರ ಸಂಘಗಳು ಬೆಳೆಯಬೇಕಾದರೆ ರೈತರು ಪಡೆದುಕೊಂಡ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸಿದರೆ ಮಾತ್ರ ಅಭಿವೃದ್ಧಿ ಸಾಧಿಸಲು ಸಾಧ್ಯವಿದೆ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಬಿ ಕಟ್ಟಿಮನಿ ಸಂಘದ ಪ್ರಗತಿ ವರದಿಯನ್ನು ವಾಚಿಸಿದರು. 24,11,600 ರೂಪಾಯಿ ಆಗಿದೆ. ಇನ್ನ ನಿಧಿಗಳು ಕಾಯ್ದಿಟ್ಟ ನಿಧಿ 6,98,510 ರೂಪಾಯಿ ಆಗಿದೆ. ಇನ್ನು ಕಟ್ಟಡ ನಿಧಿ 5,85,802 ರೂಪಾಯಿ ಆಗಿದೆ. ಗ್ರಾಮದ ಗಣ್ಯರಾದ ಪ್ರಸನ್ನ ಕುಮಾರ್ ಜಹಗೀರ್ದಾರ, ಸಹಕಾರ ಧುರೀಣ ಶಿವಾನಂದ ಇಂಡಿ, ಸಂಘದ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ್, ನಿರ್ದೇಶಕರಾದ ಚಂದ್ರಶೇಖರ್ ನಾಗರಬೆಟ್ಟ, ಎಸ್ ಬಿ ಕಟ್ಟಿಮನಿ, ನಿಂಗಣ್ಣ ಜಾಲವದಗಿ, ಮೆಹಬೂಬ್ ಮುಲ್ಲಾ, ನೀಲಕಂಠಪ್ಪ ಕೋಳೂರ, ಕಲ್ಲಣ್ಣ ಪ್ಯಾಟಿ, ಮಾರುತಿ ಪವಾರ್, ಸುರೇಶ್ ಭೋವಿ, ಶಾಂತಾ ಭೋವಿ, ಪ್ರಮುಖರಾದ ಸಣ್ಣಯ್ಯ ಹಿರೇಮಠ್, ಚಂದ್ರಶೇಖರ್ ಬಿರಾದರ್, ಅಡವ್ಯಪ್ಪ ನಾಡಗೌಡ್ರ, ನಾಗರಾಜ್ ರಾಮುಡಗಿ, ಲಾಲ್ಸಾ ಸುರಪುರ, ಶ್ರೀಶೈಲ ಊರನ, ಗುರುಸಂಗಯ್ಯ ಹಿರೇಮಠ್, ಎಂ ಬಿ ಗುಡುಗುಂಟಿ, ಎಂಎಚ್ ಹಿರೇಮನಿ, ಅಮರೇಶ್ ಬಾಗೇವಾಡಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಬ್ಯಾಂಕಿನ ಸಾಧಕ ಗ್ರಾಹಕರನ್ನು ಸನ್ಮಾನಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.